कोविड-19 ಸೋಂಕು ನಿಯಂತ್ರಣಕ್ಕೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಘಟಪರ್ತಿ ಗ್ರಾಮೀಣ ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ಸಭೆ ನಡೆಸಿದ್ದು ಕೋವಿಡ್-19 ಸೋಂಕು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಸಭೆಯಲ್ಲಿ ಆರೋಗ್ಯ ಇಲಾಖೆ ತನ್ನ ಅಳಲನ್ನ ತೋಡಿಕೊಂಡಿದ್ದಾರೆ. ದೊಡ್ಡ ಉಳ್ಳಾರ್ತಿ ಆರೋಗ್ಯ ಕೇಂದ್ರದಲ್ಲಿ ಕೇವಲ ಒಂದೇ ಒಂದು ಆಂಬ್ಯುಲೆನ್ಸ್ ಲಭ್ಯ ಇದೆ. ಇನ್ನೊಂದು ಆಂಬ್ಯುಲೆನ್ಸ್ ಇದೆ, ಅದು ಕೂಡ ದುರಸ್ತಿಯಲ್ಲಿದೆ. ಇದರಿಂದ ಸೋಂಕಿತರನ್ನ ಟ್ರೇಸ್ ಮಾಡಲು ಕೂಡ ಕಷ್ಟವಾಗ್ತಾ ಇದೆ. ಇನ್ನು ಸೋಂಕಿತರನ್ನು ಪತ್ತೆ ಹಚ್ಚಿದರೆ ಕರೆದೊಯ್ಯೋದು ಸಹ ಕಷ್ಟವಾಗ್ತಾ ಇದೆ ಅಂತ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಮಾಹಿತಿಯನ್ನು ಹೊರಹಾಕಿದ್ದಾರೆ. ಸೋಂಕಿನ ಭಯದಿಂದ ಹೆದರಿ ಸಾಯುವವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಅಲ್ಲದೆ ಸೋಂಕಿನ ಲಕ್ಷಣಗಳು ಕಂಡುಬಂದ ತಕ್ಷಣ ಗ್ರಾಮೀಣ ಪ್ರದೇಶಗಳಲ್ಲಿ ಕೋವಿಡ್ ಕೇಂದ್ರಕ್ಕೆ ಹೋಗುವಂತೆ ಪಿಡಿಒ ಪ್ರತಿಭಾ ಕರೆಯನ್ನು ಕೂಡ ನೀಡಿದ್ದಾರೆ. ಒಂದೇ ಆಂಬುಲೆನ್ಸ್ ಏನ್ಸ್ ಫೋನ್ ಮಾಡಿದ್ರೆ ಅಲ್ಲಿಗೆ ಹೋಗಬೇಕಾಗುತ್ತೆ. ಈಗ ಆಂಬುಲೆನ್ಸ್ ಇರೋದ್ರಿಂದ ಒಂದಳ್ಳಿಗೆ ಇಬ್ರು ಮೂವರು ಬಂತಂದ್ರೆ ದೊಡ್ಡ ಹಳ್ಳಿ ಇರೋದ್ರಿಂದ ಇವತ್ತು ಅಲ್ಲಿ ಹೋದ್ರೆ ಇವತ್ತು ಇಲ್ಲಿ ಹಂಗೆ ಆಂಬುಲೆನ್ಸ್ ಪ್ರಾಬ್ಲಮ್ ಇರೋದ್ರಿಂದ ಅವ್ರು ಬೇಕು ಅಂತ ವ್ಯವಸ್ಥೆ ಏನ್ ಮಾಡಿ ಮೂರ್ತಿ ಏನಾದ್ರು ಶಿಫ್ಟ್ ಮಾಡೋ ತರ ವ್ಯವಸ್ಥೆ.